ಮತ್ತೊಮ್ಮೆ ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೇ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಕ್ವಶನ್ಸ್ ರಿಲೇಟೆಡ್ ಟು ಎಇ ಅಂಡ್ ಜೆಇ ಇಂಜಿನಿಯರಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸೊ ರೀಸೆಂಟ್ ಆಗಿ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಅಂಡ್ ವಿ ಹ್ಯಾವ್ ಆಲ್ಸೋ ಸ್ಟಾರ್ಟೆಡ್ ಎ ಕೋರ್ಸ್ ಎ ಬ್ಯೂಟಿಫುಲ್ ಕೋರ್ಸ್ ವೇರ್ ಎಲ್ಲ ತರಹದ ಇಂಪಾರ್ಟೆಂಟ್ ಕ್ವಶನರೀಸ್ ಅಂಡ್ ಟಾಪಿಕ್ಸ್ ರಿಲೇಟೆಡ್ ಇಂಪಾರ್ಟೆನ್ಸ್ ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗಂತಾನೆ ಒಂದು ವಿಡಿಯೋ ಮಾಡಿದೀವಿ ಸೊ ಆ ವಿಡಿಯೋಸ್ನ ನೀವು ಅವೈಲ್ ಮಾಡ್ಕೋಬೇಕಂತಿದ್ರೆ ಪ್ಲೀಸ್ ಡೂ ಡೌನ್ಲೋಡ್ ಚಾ ಅಪ್ಲಿಕೇಶನ್ ಕಾಲ್ಡ್ ಎಸ್ ಎಸ್ ಅಕಾಡೆಮಿ ಎಸ್ ಎಸ್ ಅಕಾಡೆಮಿ ಅಂತ ನಿಮ್ಮ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಅಲ್ಲಿ ಎ ಎಂಡ್ ಜೈ ಕೋರ್ಸಸ್ ಅವೈಲೇಬಲ್ ಇದೆ ಜೈಗೆ ಆಲ್ಮೋಸ್ಟ್ ಮೆಟೀರಿಯಲ್ನ ಹಾಕಿದೀವಿ ಕಂಪ್ಲೀಟ್ ಮೆಟೀರಿಯಲ್ನ ಹಾಕಿದೀವಿ ಆ್ಯಂಡ್ ಇನ್ನೂ ಮೆಟೀರಿಯಲ್ಸ್ ಹಾಕ್ತಾ ಇರ್ತೀವಿ ಆಸ್ ಅಂಡ್ ವೆನ್ ವಿ ಮೇಕ್ ದ ವಿಡಿಯೋಸ್

A particular phone number contact money uh, so that we will guide you how to download and how to make uh, the session benefit and to crack the exam. Okay, next guys. So today is coming towards the questionnaires. Not a important questionnaires are digital signal processors, DSP. You know, digital signal processors, processors, digital signal processors.

ಸೊ ಒಂದು ತುಂಬ ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್ ನೋಡೋದಕ್ಕೆ ನಿಮಗೆ ಇಲ್ಲಿ ಚಾನ್ಸ್ ಸಿಗುತ್ತೆ ನೋಡಿ ದ ಫಸ್ಟ್ ಈಸ್ ದ ಹಾರ್ವರ್ಡ್ ಆರ್ಕಿಟೆಕ್ಚರ್ ಇದೆ ವಾನ್ ನ್ಯೂಮ್ಯಾನ್ ಆರ್ಕಿಟೆಕ್ಚರ್ ಇದೆ ಕ್ರೇ ಟೈಪ್ ಆಫ್ ಆರ್ಕಿಟೆಕ್ಚರ್ ಆಲ್ಸೋ ಈಸ್ ದೇರ್ ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಒಂದು ಆರ್ಕಿಟೆಕ್ಚರ್ ಒಂದು ಯೂಸ್ ಮಾಡ್ತೀವಿ ಅಂದ್ರೆ ಏನು ಕಮ್ಯುನಿಕೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಯಾವುದರಿಂದ ಯಾವ್ದು ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಪ್ರೊಸೆಸರ್ಸ್ ಅಲ್ಲಿ ಸ್ಪೆಸಿಫಿಕಲಿ ಫಾರ್ ಪ್ರೊಸೆಸರ್ಸ್ ಪ್ರೊಸೆಸರ್ಸ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಒಂದು ಸಿಗ್ನಲ್ಸ್ ಇನ್ಪುಟ್ ಔಟ್ಪುಟ್ ಸಿಗ್ನಲ್ಸ್ ಇರುತ್ತೆ ಇನ್ಪುಟ್ ಔಟ್ಪುಟ್ ಸಿಗ್ನಲ್ಸ್ ಇರುತ್ತೆ ಇನ್ಪುಟ್ ಅಂಡ್ ಔಟ್ಪುಟ್ ಸಿಗ್ನಲ್ಸ್ ಆ ಸಿಗ್ನಲ್ಸ್ ನಮಗೆ ತಗೊಂಡು ಒಂದು ಡಿಸೈಡ್ ಫಂಕ್ಷನ್ ಅಚೀವ್ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ ರೈಟ್ ಡಿಸೈರ್ಡ್ ಫಂಕ್ಷನ್ಸ್ ನ ಅಚೀವ್ ಮಾಡೋದಕ್ಕೆ ಸಲುವಾಗಿ ವಿ ಯೂಸ್ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ಸ್ ಓಕೆ ಇನ್ಪುಟ್ ಅಂಡ್ ಔಟ್ಪುಟ್ ಸಿಗ್ನಲ್ಸ್ನ ಒಂದು ಅಲ್ಗ್ಯಾರಿತಮ್ಮಲ್ಲಿ ರನ್ ಮಾಡೋದಕ್ಕೆ ಒಂದು ಫಂಕ್ಷನ್ ನ ವರ್ಕ್ ಮಾಡಿಸೋದಕ್ಕೆ ಒಂದು ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಯೂಸ್ ಮಾಡ್ತೀವಿ ರೈಟ್ ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಾವು ಒಂದು ಡಿಜಿಟಲ್ ಸಿಗ್ನಲ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ಯೂಸ್ ಎ ಹಾರ್ವರ್ಡ್ ಆರ್ಕಿಟೆಕ್ಚರ್ ಮಾಡಲ್ ನೋಡಿ ಹಾರ್ವರ್ಡ್ ಆರ್ಕಿಟೆಕ್ಚರ್ ಮಾಡಲ್ ನಾನು ಹಾಕಿದ್ದೀನಿ ಸೊ ದಟ್ ಯು ಗಾಯ್ ಶುಡ್ ಬಿ ವೆರಿ ಕ್ಲಿಯರ್ ವಿತ್ ಆರ್ಕಿಟೆಕ್ಚರ್ಸ್ ಯಾವ ಆರ್ಕಿಟೆಕ್ಚರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿ ವೆನ್ ಆರ್ಕಿಟೆಕ್ಚರ್ ಸ್ಪೀಕ್ಸ್ ಅಬೌಟ್ ಒಂದೇ ಒಂದು ಪರ್ಟಿಕ್ಯುಲರ್ ಕಂಟ್ರೋಲ್ ಯೂನಿಟ್ ಸಪರೇಟ್ ಆಗಿದೆ ಅಂಡ್ ಬಸಸ್ ನೋಡಿ ಇಲ್ಲಿ ಮೆನಿ ಬಸಸ್ ಇದೆ ಒನ್ ಬಸ್ ಟೂ ಬಸ್ ತ್ರೀ ಬಸ್ ಅಂಡ್ ಫೋರ್ ಬಸ್ ಅಂಡ್ ಇಲ್ಲಿ ನೋಡಿ ಅಲ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇದೆ ಡಾಟಾ ಮೆಮೊರಿ ಯೂನಿಟ್ ಸಪರೇಟ್ ಇನ್ಪುಟ್ ಅಂಡ್ ಔಟ್ಪುಟ್ ಸಿಗ್ನಲ್ ಸಪೇಟ್ ಇದೆ ಅಂಡ್ ಇನ್ಸ್ಟ್ರಕ್ಷನ್ ಮೆಮೊರಿ ಸಹ ಸ್ಟೋರೇಜ್ ಸಹ ನಿಮ್ಗೆ ಸಪರೇಟ್ ಆಗಿದೆ ಸಿಂಪಲ್ ಆಗಿ ಒಂದು ಕಂಪ್ಯೂಟರ್ ಅಂತ ಹೇಳ್ಬೋದು ಇದು ಕಂಪ್ಯೂಟರ್ ಏನ್ ನೋಡಿರ್ತಾರಲ್ಲ ಅದು ಈಗ ವಾನ್ ವ್ಯೂಮನ್ ಆರ್ಕಿಟೆಕ್ಚರ್ ಬಂದ್ರೆ ನೋಡಿ ಇಲ್ಲಿ ಎಲ್ಲ ಒಂದೇ ಇದರಲ್ಲಿ ಹಾಕಿದ್ದಾರೆ ಎಲ್ಲ ಒಂದೇ ಇದರಲ್ಲಿ ಇದೆ ಈ ತರ ಸಿಸ್ಟಮ್ಸು ನಾವು ನೋಡಿ ಎಲ್ಲ ಒಂದೇ ಬಸ್ ಅಲ್ಲೇ ರನ್ ಆಗುತ್ತೆ ಓನ್ಲಿ ಒನ್ ಬಸ್ ಇದೆಲ್ಲ ಕಂಪ್ಲೀಟ್ ಸಿಸ್ಟಮ್ ಒಂದೇ ಒಂದು ಬಸ್ ಅಲ್ಲಿ ರನ್ ಆಗುತ್ತೆ ಓಕೆ ಮೆಮೊರಿ ಯೂನಿಟ್ ಸಿ ಯು ಎಲ್ ಯು ಕಂಟ್ರೋಲ್ ಯೂನಿಟ್ ಎಲ್ಲದಕ್ಕೂ ಒಂದೇ ಬಸ್ ಒಂದು ಸಿಂಗಲ್ ಬಸ್ ಇರುತ್ತೆ ಗಾಯ್ಸ್ ಇದರಲ್ಲಿ ಅಂಡ್ ಇದರಲ್ಲಿ ಮಲ್ಟಿಪಲ್ ಬಸ್ಸಸ್ ನಿಮಗೆ ಕಂಡು ಬರುತ್ತೆ ಸೊ ಸ್ಪೀಡ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಶಾರ್ಟ್ ಡಿಸ್ಟೆನ್ಸ್ ದೀಸ್ ಆರ್ ದ ಬೆಸ್ಟ್ ಆರ್ಕಿಟೆಕ್ಚರ್ಸ್ ವೆರ್ ಆಸ್ ಫಾರ್ ದ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ದೀಸ್ ಆರ್ ದ ಬೆಸ್ಟ್ ಆರ್ಕಿಟೆಕ್ಚರ್ಸ್ ಇಂಡಸ್ಟ್ರಿಯಲ್ ಆಸ್ಪೆಕ್ಟಲ್ಲಿ ಅಲ್ಲಿ ನಾವು ಇದೇ ಆರ್ಚರ್ಸ್ ಯೂಸ್ ಮಾಡ್ತೀವಿ ಲೈಕ್ ಪಿ ಎಲ್ ಸಿ ಅದರ್ಸ್ ಅಂತಂದ್ರೆ ದಿಸ್ ಆರ್ ಮೈಕ್ರೋ ಪ್ರೊಸರ್ಸ್ ಕೈಂಡ್ ಅಂದ್ಕೋಬಹುದು ನೀವು ಓಕೆ ಮೈಕ್ರೋ ಕಂಟ್ರೋಲರ್ಸ್ ಅಂತ ಮಾತಾಡಬಹುದು ಸೊ ಈ ಪರ್ಟಿಕ್ಯುಲರ್ ಸಿಸ್ಟಮ್ಸ್ ನಿಮಗೆ ತುಂಬಾ ಸ್ಪೀಡ್ ಆಗಿ ಸೊ ಶಾರ್ಟ್ ಟೈಮ್ ಜಾಬ್ ಶಾರ್ಟ್ ಟೈಮ್ ಅಲ್ಲಿ ಮಾಡೋದಕ್ಕೆ ಸಲುವಾಗಿ ವಿ ಯೂಸ್ ದಿಸ್ ಟೈಪ್ ಆಫ್ ಎ ಎನ್ ಆರ್ಚರ್ ಸಿಸ್ಟಮ್ಸ್ ವೆರ್ ಆಸ್ ಹಾರ್ವರ್ಡ್ ಆರ್ಕಿಟೆಚರ್ ಸಿಸ್ಟಮ್ಸ್ ಇಂಡಸ್ಟ್ರಿಯಲ್ಸ್ ಅಲ್ಲಿ ಬೆಸ್ಟ್ ಕೇಸಸ್ ವರ್ಕ್ ಆಗುತ್ತೆ

ಇಪ್ಪತ್ ಮೂವತ್ತು ರಾಕ್ಸ್ ಇದೇ ಥರ ರ್ಯಾಕ್ಸ್ ಬಂಚ್ ಇರುತ್ತೆ ಬಂಚ್ ಆಫ್ ಈಚ್ ರ್ಯಾಕಲ್ಲಿ ಈಚ್ ರಾಕ್ ಅಲ್ಲಿ ನೋಡ್ಬೋದು ನೀವು ಆರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ನೋಡ್ಬೋದು ಈಚ್ ಈಚ್ ರಾಕ್ಸ್ ಅಲ್ಲಿ ಸೊ ಆ ಥರ ಮಲ್ಟಿಪಲ್ ರ್ಯಾಕ್ಸ್ ಫಾರ್ಮ್ ಮಾಡ್ಬಿಟ್ಟು ಒಂದಕ್ಕೆ ಫೀಡ್ ಮಾಡಿದ್ರೆ ಅದು ನಿಮಗೆ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ ಸೊ ದಿಸ್ ಫಾರ್ ಸೂಪರ್ ಕಂಪ್ಯೂಟರ್ ಓಕೆ ನನ್ ಆಫ್ ದಿ ಅನ್ನೋದು ರಾಂಗ್ ಆನ್ಸರ್ ಸೊ ದ ರೈಟ್ ಆನ್ಸರ್ ಇಸ್ ದ ಹಾರ್ವರ್ಡ್ ಸೊ ನೆಕ್ಸ್ಟ್ ಆ್ಯಂಡ್ ಇನ್ ಎ ಸಟೈನ್ ಆಸಿಲೆಟರ್ The frequency of oscillator is given by Yahudu. Certain oscillators, are clear and they really oscillator and the clear defined madilla. Okay. Clear act defined madilla. But any oscillators, you can choose 1 by 2 pi RC to the root of 6 as the answer. Okay. ಇನ್ನೇ ಸಟನ್ ಆಸಲೇಟರ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೇಳಿದ್ರೆ ವಿಲ್ ಬಿ ವಾಟ್ ದಿ ಅದರ್ಸ್ ಆರ್ ಸಿ ಅನ್ನೋದು ಒನ್ ಬೈ ಟೂ ಪೈ ರೂಟ್ ಆಫ್ ಆರ್ ಸಿ ಬಂದು ನಿಮಗೆ ರೆಸನೆನ್ಸ್ ಇರುತ್ತೆ ಏನು ಫ್ರೀಕ್ವೆನ್ಸಿನ್ಸ್ ಒನ್ ಬೈ ಆರ್ ಸಿ ಅನ್ನೋದು ನಿಮಗೆ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಯೂಸ್ ಮಾಡ್ತೀವಿ ಎಫ್ ಸಿ ಅಂತ ಕರಿಬಹುದು ಎಫ್ ಸಿಲಿ ಲೋ ಪಾಸ್ ಫಿಲ್ಟರ್ ಹೈ ಪಾಸ್ ಫಿಲ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ Okay, low pass and high pass filters are just R and C and use this is for high low pass, low pass filter. Either cases use, even for high pass, just reverse mark. Uh, so, high pass filter now cutoff frequencies. One by two pairs, no, it's just a dummy, nothing to worry. So, the right answer for certain oscillators is F is equals to one by two pairs, root of six. The most suitable oscillator. सर्क्यूट मोस्ट शूटबल आसोलेटर्स्यूट फॉर टू किसी बरक्वेलोडो हर्ड शूटबल आसलेटर अगर गायंग्रीडोलेटर विंड्रिडलेटर्स किन यूज हईयर बट दूटबल आसिटर विनब्रिड्स आसोलेटर okay and what about the others hartley oscillator Colpit oscillator e yennu iveردو నిమిగే l like c oscillators ಅಂತ కరితార l oscillators okay this both are l c oscillators ಅಂತ కరితారు guys and ee oscillators yen so use martare ondu colpitts oscillator hartley oscillator both are the types of l oscillators okay ಎಲ್ ಸಿ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿಬಹುದು ನೀವು ಒಂದು ಎಲ್ ಒಂದು ಸಿ ಈ ತರ ಇರುತ್ತೆ ಒಂದು ಟ್ಯಾಂಕ್ ಸರ್ಕ್ಯೂಟ್ ಇದಕ್ಕೆ ನೀವು ಸಪ್ಲೈ ಕೊಟ್ಟರೆ ಅಂತಂದ್ರೆ ಅದೊಂಥರ ಟ್ಯಾಂಕ್ ಸರ್ಕ್ಯೂಟ್ ತರ ವರ್ಕ್ ಆಗುತ್ತೆ ವಿತ್ ಹೈ ಫ್ರೀಕ್ವೆನ್ಸಿ ಯೂಸ್ ಮಾಡಬಹುದು ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ದ ಕಾಲ್ಪಿಟ್ಸ್ ಆಸಿಲೇಟರ್ ಅಂತ ಏನಿದೆ ಕಾಲ್ಪಿಟ್ಸ್ ಆಸಿಲೇಟರ್ ನಿಮಗೆ ಆರ್ ಎಫ್ ಅಪ್ಲಿಕೇಶನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಏನ್ ಆರ್ ಎಫ್ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ರೇಡಿಯೋ ಫ್ರೀಕ್ವೆನ್ಸಿ ಅಂದಮೇಲೆ ಆಬ್ವಿಯಸ್ಲಿ ನಿಮ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು ಎಷ್ಟು ರೇಂಜು ಟ್ವೆಂಟಿ ಕಿಲೋ ಹರ್ಸ್ ಇಂದ ಹಿಡಿದು ತ್ರೀ ಹಂಡ್ರೆಡ್

ಫಸ್ಟ್ ಇದು ತಿಳ್ಕೊಳೋದಕ್ಕೆ ನಿಮ್ಗೆ ಝೀನರ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಏನದ ಅಂತ ಗೊತ್ತಿರಬೇಕು ಝೀನರ್ ಅಂದ್ರೆ ಏನು ಇಟ್ ಈಸ್ ಜಸ್ಟ್ ಎ ಡಯೋಡ್ ಕರೆಕ್ಟ್ ಝೀನರ್ ಡಯೋಡ್ ಇದನ್ನ ಬೆಸ್ಟ್ ಆಗಿ ಯಾವಾಗ ಕಂಡಕ್ಟ್ ಆಗುತ್ತೆ ವೆನ್ ಇಟ್ ಈಸ್ ವೆನ್ ಇಟ್ ಈಸ್ ರಿವರ್ಸ್ ಬಯಾಸಡ್ ರಿವರ್ಸ್ ಬಯಾಸಡ್ ಅಂದ್ರೆ ಹೆಂಗೆ ನೆಗೆಟಿವ್ಗೆ ಪಾಸಿಟಿವ್ ಕೊಟ್ಟಿರ್ತೀವಿ ಪಾಸಿಟಿವ್ ಗೆ ನೆಗೆಟಿವ್ ಕೊಟ್ಟಿರ್ತೀವಿ ಓಕೆ ರಿವರ್ಸ್ ಬಯಾಸ್ ಇದ್ದಾಗ ಇಟ್ಸ್ ಎ ಬೆಸ್ಟ್ ಡಯೋಡ್ ಅಂತ ಕರಿತೀವಿ ಏನಕ್ಕೆ ಬಿಕಾಸ್ ಇಟ್ ವರ್ಕ್ಸ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೆ ಏನು ಇರ್ರೆಸ್ಪೆಕ್ಟಿವ್ ಆಫ್ ದ ಇನ್ಪುಟ್ ವೇರಿಯೇಷನ್ಸ್ ಇನ್ಪುಟ್ ಅಲ್ಲಿ ವೋಲ್ಟೇಜ್ ವೇರಿಯೇಷನ್ ಆಗಲಿ ಔಟ್ಪುಟ್ ಅಲ್ಲಿ ಲೋಡ್ ಕರೆಂಟ್ ವೇರಿಯೇಷನ್ ಆಗಲಿ ಲೋಡ್ ಕರೆಂಟ್ ಆರ್ ರೆಸಿಸ್ಟರ್ ಅಲ್ಲಿ ಲೋಡ್ ರೆಸಿಸ್ಟೆನ್ಸ್ ಇರುತ್ತೆ ಅದು ವೇರಿ ಆಗಲಿ ಇಟ್ ಮೈಂಟೈನ್ಸ್ ಕಾನ್ಸ್ಟೆಂಟ್ ಔಟ್ಪುಟ್ ಕಾನ್ಸ್ಟಂಟ್ ಔಟ್ಪುಟ್ ಮೈಂಟೈನ್ ಮಾಡುತ್ತೆ ಸೊ ಅದಕ್ಕಾಗಿ ನಮಗೆ ಯೂಶುವಲ್ ಆಗಿ ನಿಮ್ಗೆ ಅಂತ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕಂತಂದ್ರೆ ಹಿಯರ್ ಏನಿದೆ ಇಲ್ಲೊಂದು ರೆಜಿಸ್ಟರ್ ಇರುತ್ತೆ

ಈಗ ನೀವು ಸಿಂಪಲ್ ಆಗಿ ಈಕ್ವೇಶನ್ ಹಾಕೊಂಡ್ರೆ ಏನು ಸೋರ್ಸ್ ಕರೆಂಟ್ ಟು ಐ ಐಸೆಡ್ ಅಂದ್ರೆ ಜೀನರ್ ಕರೆಂಟ್ ಪ್ಲಸ್ ಆಫ್ ಲೋಡ್ ಕರೆಂಟ್ ಓಕೆ ಈ ಕೇಸ್ ಅಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳಿ ಈ ಕೇಸ್ ಇದೊಂದು ನಿಮಗೆ ಗೊತ್ತಿದ್ರೆ ನೀವು ಜೀನರ್ ಕರೆಂಟ್ ಎಷ್ಟಿರುತ್ತೆ ಲೋಡ್ ಕರೆಂಟ್ ಜೀರೋ ಅಂತ ಡಿಫೈನ್ ಮಾಡ್ಬಿಡ್ಬೋದು ವೈ ಬಿಕಾಸ್ ಈ ಪರ್ಟಿಕ್ಯುಲರ್ ಸಿಂಪಲ್ ಫಂಕ್ಷನ್ ಅಲ್ಲಿ ವೆನ್ ಯು ಪುಟ್ ಲೋಡ್ ಕರೆಂಟ್ ದೆನ್

ಯಾವಾಗ ಝೀರೋ ಇರುತ್ತೆ ಝೀನರ್ ಕರೆಂಟ್ ಜೀರೋ ಆಗ್ಬೇಕಂತ ಅಂದ್ರೆ ಏನ್ ಲೋಡ್ ಕರೆಂಟ್ ಶುಡ್ ಬಿ ಈಕ್ವಲ್ಸ್ ಟು ದ ಸೋರ್ಸ್ ಕರೆಂಟ್ ಅಂದ್ರೆ ಇದು ಯಾವಾಗ ಕೇಸಲ್ಲಿ ಪಾಸಿಬಲ್ ವೆನ್ ದೀನರ್ ಡೈವಿಡ್ ಇಸ್ ಎ ಓಪನ್ ಸರ್ಕ್ಯೂಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ಬಂದು ನಿಮ್ಗೆ ಓಪನ್ ಸರ್ಕ್ಯೂಟ್ ಆಗಿರ್ಬೇಕು ವೆನ್ ಇಟ್ ಈಸ್ ಓಪನ್ ಸರ್ಕ್ಯೂಟ್ ಆಗ ನಿಮ್ಗೆ ಸೋರ್ಸ್ ಕರೆಂಟ್ ವಿಲ್ ಬಿ ಈಕ್ವಲ್ಸ್ ಟು ದ ಲೋಡ್ ಕರೆಂಟ್ ಸೊ ಇನ್ ದಿಸ್ ಕೇಸ್ ಮಾತ್ರನೇ ವೆನ್ ದ ದೀನರ್ ಡೈವಿಡ್ ಇಸ್ ಓಪನ್ ಸರ್ಕ್ಯೂಟ್ ಅಂದ್ರೆ ಏನ್ ಮೀನಿಂಗು ನಿಮಗೆ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಅಪ್ಲೈ ಮಾಡಿರೋ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ಈ ಕೇಸ್ ಯಾವಾಗ ಪಾಸಿಬಲ್ ಆಗುತ್ತೆ ಅಂತಂದ್ರೆ ವೆನ್ ದ ಇನ್ಪುಟ್ ವೋಲ್ಟೇಜ್ ಆರ್ ದ ಸೋರ್ಸ್ ವೋಲ್ಟೇಜ್ ಈಸ್ ಲೆಸ್ ದೆನ್ ದ ಝೀನರ್ ವೋಲ್ಟೇಜ್ ಈ ಕೇಸಲ್ಲಿ ಮಾತ್ರ ಯು ಆರ್ ಡೇಡ್ ವಿಲ್ ನಾಟ್ ಬಿ ಕಂಡಕ್ಟಿಂಗ್ ಆ ಕೇಸಲ್ಲಿ ಓಪನ್ ಇರುತ್ತೆ करे सो ओनली करे इंगोर्स करे इजल टू दरे पासिबल सो वे दिस पासिबल ओन वे सप्ले वोलटेज इज दीनर वोलटेज ओनली लोडक्वल टू दोर्स करे And minimum, minimum, nothing but minimum, as load current should be greater so that the so zener current will be lower. And both, in the both kind the conduction stage, conduction stage, this both cases, source voltage should be greater than the zener voltage. Greater or equal to zener voltage, these both are possible. Okay, minimum, and maximum. So, for this answer, for this question, when the load current is zero, the zener current is maximum. So, this hence proves it. Okay and he graphed so that you guys can just remember easily remember zener diode acts as a forward bias al and it acts as a normal diode whereas reverse bias al it has a beautiful characteristic it's voltage increase current level okay so zener breakdown voltage reach out. it and the the only current which is increasing whereas it won't increase the voltage ಸೊ ವೋಲ್ಟೇಜ್ ಲೆವೆಲ್ ಜಾಸ್ತಿ ಮಾಡಕ್ಕೆ ಬಿಡಲ್ಲ ಆ ಲೆವೆಲ್ ಬಂತು ಅಂತ ಆಯ್ತು ಅದೇ ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಸೊ ದಿಸ್ ಇಸ್ ದ ಬೆಸ್ಟ್ ಪ್ರಿನ್ಸಿಪಲ್ಸ್ ವೆರ್ ವಿ ಯೂಸ್ ಇಟ್ ಫಾರ್ ತೈರಸ್ಟ್ ಸ್ಟ್ಯಾಕ್ಸ್ ಯೂಸ್ ಮಾಡ್ತಾರೆ ಅಂಡ್ ಸೀರೀಸ್ ಆಫ್ ಸ್ಟ್ಯಾಕ್ಸ್ ಹಾಕಿರ್ತಾರೆ ಅಲ್ಲಿ ವೋಲ್ಟೇಜ್ ಜಾಸ್ತಿ ಆಯ್ತು ಅಂತಂದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಓಪನ್ ಆಯ್ತಂದಾಗ ಇಮಿಡಿಯೇಟ್ ಆಗಿಡ್ ವಿಲ್ ಪ್ಲೇ ಬಿಗ್ ರೋಲ್ ಸೊ ಇಟ್ಸ್ ಬಿಟ್ ಹೈ ಲೆವೆಲ್ ಫಾರ್ ಯುವರ್ ಲೆವೆಲ್ ದಿಸ್ ಫಾರ್ ದ ದುಲೇಷನ್ ಆಫ್ ದ ಐಡಿಯಲ್ ಪವರ್ ಸಪ್ಲೈ ಶುಡ್ ಬಿ ಏನು ದ ರೆಗ್ಯುಲೇಷನ್ ಆಫ್ ಐಡಿಯಲ್ ಪವರ್ ಸಪ್ಲೈ ಅಂದ್ರೆ ಪವರ್ ಸಪ್ಲೈ ಅಂತಂದ್ರೆ ಏನು ಪವರ್ ಸೋರ್ಸ್ ಇದೆ has resistance also source resistance source voltage is the power source this is a source okay power source is yes, to deliver mana capability there that is divided that is decided by power source you have ideal power source and you where the resistance is zero no voltage drop so resistance is zero it's just the source but regulation of the ideal power supply should be

ಐಡಿಯಲ್ ಕೇಸಲ್ಲಿ ಫುಲ್ ಲೋಡ್ ಲೋಡ್ ಹಾಕಿದ್ದಾಗ್ಲೂ ಸಹ ಅಂದ್ರೆ ಇವಾಗ ಇಲ್ಲಿ ನಾನೇನು ಲೋಡ್ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಆರ್ ಎಸ್ ಆರ್ ಎಲ್ ತುಂಬ ಲೋಡ್ಸ್ ಕನೆಕ್ಟ್ ಮಾಡಿದ್ದೀನಿ ಸೊ ಇದೇ ತರ ಇಲ್ಲೇ ಒಂದು ಲೋಡ್ ಕನೆಕ್ಟ್ ಮಾಡಿದ್ದೀನಿ ಇಷ್ಟೆಲ್ಲ ಲೋಡ್ ಕನೆಕ್ಟ್ ಮಾಡಿದ ಮೇಲೂ ಸಹ ನನಗೆ ಫುಲ್ ಲೋಡ್ ವೋಲ್ಟೇಜು ಸೇಮ್ ಇತ್ತು ಅಂತ ಅಂದ್ರೆ ಆ ತರ ಕೇಸಸ್ನ ನಾವು ಐಡಿಯಲ್ ಪವರ್ ಸಪ್ಲೈ ಅಂತ ಕರಿತೀವಿ ಐಡಿಯಲ್ ಪವರ್ ಸಪ್ಲೈ ಅಂತ ಕರಿಬಹುದು ಆರ್ ರೆಗ್ಯುಲೇಷನ್ ಆಫ್ ಐಡಿಯಲ್ ಪವರ್ ಸಪ್ಲೈ ಆ ಕೇಸಲ್ಲಿ ನಿಮಗೆ ಸೇಮ್ ವೋಲ್ಟೇಜ್ ಕೊಡುತ್ತೆ ಅಂದ್ರೆ ಲೋ ಲಾಸ್ ಇರಲ್ಲ వోల్టేజ్ నిన్స్టెంట్ ఆగి కొడుతే అసే వోల్టేజ్ కొడుతు వోల్టేజ్ అందో లోడ్ వోల్టేజ్ విల్ బి ద సేమ్ అండ్ ద ఫుల్ రెగ్యులేషన్ విల్ బి 0% ఓకే అండ్ ద రెస్ట్ ఆఫ్ ది యాస్ ద లోడ్ డిపెండెన్స్ ఇద్దా ఇట్ ఇస్ నాట్ ఇన్ ద ఐడియల్ కేస్ ఇట్ ఇస్ ఇన్ ద నార్మల్ ప్రాక్టికల్ కేస్ కేసల్ ప్రాక్టికల్ పవర్ సప్లై కేసెస్ అ ఈ యు కెన్ అచీవ్ బట్ హండ్రెడ్ పర్సెంట్ రెగ్యులన్ బాగా ఇట్స్ అ వెరీ డేంజరస్ ఆస్పెక్ట్ అదన రీచ్బడ

सो बेस्ट सिनारियस वोलटेज रेग्युलेन जीरो पर्सेंट इतना बट विच इज पवे थ्री टू फैसे टेन पर्सेंट आर ड्यू टू द लोड इंपिडे लोड इंपिडेड वोलटेज विवल सर्टी टू थर्टी टू फिफ्टी टू टी थ्री फुलाई गाय ಯು ಗೈಸ್ ಅಂಡರ್ಸ್ಟುಡ್ ಸೊ ನೀವು ಇಕ್ವೇಶನ್ಸ್ ವೇರಿಯಸ್ ಹಾಕಿ ಸಾಲ್ವ್ ಮಾಡ್ಬೋದು ಬಟ್ ಪ್ರಾಕ್ಟಿಕಲ್ ಕೇಸಸ್ ಅಲ್ಲಿ ಹೇಗಾಗುತ್ತೆ ಅಂತ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಸೊ ದಟ್ಸ್ ಇಟ್ ಫಾರ್ ಟು ಡೇಸ್ ಕ್ಲಾಸ್ ಗೈಸ್ ಐ ವಿಶ್ ಆಲ್ ದಿ ಬೆಸ್ಟ್ ಓಕೆ ಐ ವಿಶ್ ಆಲ್ ದಿ ಬೆಸ್ಟ್ ಅಂಡ್ ಯಾರೆಲ್ಲ ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಬೇಕಂತಿದ್ರ ಪ್ಲೀಸ್ ಟು ಡೌನ್ಲೋಡ್ ಎಸ್ ಎಸ್ ಅಕಾಡೆಮಿ ಅಪ್ಲಿಕೇಶನ್ ಎಸ್ ಎಸ್ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಂಡ್ ಇದ್ರ ಬಗ್ಗೆ ಕಂಟೆಂಟ್ಸ್ ಬಗ್ಗೆ ಏನಾದರೂ ಕೇಳಬೇಕಂತಿದ್ರೆ ಪ್ಲೀಸ್ ಡೂ ಕಾಲ್ ಟು ಮೈ ನಂಬರ್ ಓಕೆ ಪ್ಲೀಸ್ ಡೂ ಕಾಲ್ ಮಾಡಿ ಅಂಡ್ ಬಿ ಇನ್ ದ ರೇಸ್ ಟ್ರ್ಯಾಕ್ ಓನ್ಲಿ ಹೂ ಆರ್ ಸೀರಿಯಸ್ ಪಾರ್ಟಿಸಿಪೆಂಟ್ಸ್ ಯಾರ ನಾನು ಈ ಸಲ ಜಾಬ್ ತಗೊಳೇಬೇಕನ್ನೋರು ತಗೊಳ್ಳಿ ಐಟ್ ವಿಲ್ ಬಿ ಎಲಿ ಎ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಯು ಗೈಸ್ ಹಾಗೆ ನಮ್ಮ ಬಿ ಎಮ್ ಆರ್ ಸಿ ಎಲ್ ರಿಸಲ್ಟ್ ಸಹ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಬಿ ಎಮ್ ಆರ್ ಸಿ ಎಲ್ ಅಲ್ಲಿ ನಾವು ಏನು ಮಾಡಿದ್ವಿ ಅದರಿಂದ ಏಳು ಜನ ಟಿಒ ಸೆಲೆಕ್ಟ್ ಆಗಿದ್ದಾರೆ ಅಂಡ್ ಫೋರ್ ಮೆಂಬರ್ಸ್ ಮೈಂಟೇನರ್ ಮೈಂಟೆನರ್ ಸಿಸ್ಟಮ್ಸ್ ಅಂಡ್ ಸಿವಿಲ್ ಇಂದ ಸೆಲೆಕ್ಟ್ ಆಗಿದ್ದಾರೆ ಸೊ ದಿಸ್ ವಾಸ್ ದ ರಿಸಲ್ಟ್ ಔಟ್ ಆಫ್ ಟ್ವೆಂಟಿ ಫೈವ್ ಮೆಂಬರ್ಸ್ ಓಕೆ ಅಂಡ್ ಥ್ಯಾಂಕ್ ಯು ಗೈಸ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಬಿ ದ ನಾಲೆಡ್ಜಿಬಲ್ ಪರ್ಸನ್ ನಾಟ್ ದ ಯು